ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಕಮ್ಮನಿ ಮಿಡಿತಾ ಇದ್ದಾರೆ ಆತ್ಮೀಯ ಶ್ರೀನಿವಾಸ್ ಪ್ರಸಾದ್ ಅಗಲಿಕೆ ತೀವ್ರ ದುಃಖ ತಂದಿದೆ ಅನ್ನೋದನ್ನ ಕೂಡ ತಿಳಿಸಿದ್ರು ಬಹುತೇಕ ರಾಜಕಾರಣಿಗಳು ಶಾಕ್ಗೆ ಒಳಗಾಗಿದ್ದಾರೆ ಬಿಕಾಸ್ ತೀರಾ ಹತ್ತು ದಿನಗಳಲ್ಲಿ ಅವರ ಇಡೀ ಮನೆ ರಾಜಕೀಯ ಶಕ್ತಿ ಕೇಂದ್ರವಾಗಿತ್ತು ಯಡಿಯೂರಪ್ಪ ಅವರು ಕೂಡ ಭೇಟಿ ಕೊಟ್ಟಿದ್ರು ಅವರ ಆರೋಗ್ಯವನ್ನ ವಿಚಾರಿಸುವ ನೆಪದಲ್ಲಿ ಬಿಜೆಪಿಯಲ್ಲೇ ಇರಬೇಕು ನೀವು ಬಿಜೆಪಿಗೆ ನಿಮ್ಮ ಸಪೋರ್ಟ್ ಬೇಕು ಅಂತೆಲ್ಲ ಕೇಳ್ಕೊಂಡಿದ್ರು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ರು ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ನಾನು ಆಗಲೇ ಕೇಳ್ತಾ ಇದ್ದೆ ಅಂತ್ಯಕ್ರಿಯೆ ಬಗ್ಗೆ ಕುಟುಂಬಸ್ಥರು ಏನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಐವತ್ತು ವರ್ಷಗಳ ರಾಜಕೀಯ ಬದುಕು ಕಳಂಕರಹಿತ ಜೀವನ ನಿಜಕ್ಕೂ ಶ್ರೀನಿವಾಸ್ ಪ್ರಸಾದ್ ಅವರಿಂದ ಮಾತ್ರ ಸಾಧ್ಯ ಇದು ಅಂತ ಅನ್ಸುತ್ತೆ ಖಂಡಿತವಾಗಲೂ ಕೂಡ ಮಮತಾ ಈಗ ನಾನು ಮೊದಲು ಇವತ್ತು ಈ ಕ್ಷಣದ ಒಂದಿಷ್ಟು ಅಪ್ಡೇಟ್ ಕೊಡ್ತೇನೆ ಮೈಸೂರಿನ ಜಯಲಕ್ಷ್ಮೀಪುರಂನ ಈ ಭೀಮ ಒಳಭಾಗದಲ್ಲಿ ಈಗ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಹೆಚ್ಚು ಕಡಿಮೆ ಬಹುತೇಕ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ಇನ್ನು ಒಂದು ಒಂದೂವರೆ ತಾಸು ಮಾತ್ರ ಇಲ್ಲಿ ಪಾರ್ಥ್ವ ಶರೀರವನ್ನು ಇಡಲಾಗುತ್ತೆ ತದನಂತರದಲ್ಲಿ ಅಶೋಕ್ಪುರಂ ಅಶೋಕ್ಪುರಂ ಅನ್ನುವಂಥದ್ದು ಶ್ರೀನಿವಾಸ್ ಪ್ರಸಾದ್ ಅವರು ಹುಟ್ಟಿ ಬೆಳೆದಂತಹ ಜಾಗ ಹೀಗಾಗಿ ಆ ಜಾಗದಲ್ಲೇ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ವ್ಯವಸ್ಥೆಗಳನ್ನು ಕೂಡ ಇದೆ ಬಹುತೇಕ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಕುಟುಂಬಸ್ಥರು ಇದನ್ನು ಅಧಿಕೃತವಾಗಿ ಸ್ಪಷ್ಟಪಡಿಸ್ತಾರೆ ಅಂದರೆ ಹತ್ತುವರೆ ಹನ್ನೊಂದು ಗಂಟೆಯಷ್ಟುಗೆ ಪಾರ್ಥಿವ ಶರೀರವನ್ನು ಇಲ್ಲಿಂದ ಏನು ಮೈಸೂರಿನ ಜಯಲಕ್ಷ್ಮೀಪುರಂನ ಭೀಮ ಸದನದಿಂದ ಅಶೋಕ್ಪುರಂನ ಶಾಲೆಯ ಆವರಣಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಅಲ್ಲಿ ಅಂತಿಮ ನಮನಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಬಹುತೇಕವಾಗಿ ನಾಳೆ ಬೆಳಗ್ಗೆಯೇ ಏನು ಅಂತ್ಯ ಸಂಸ್ಕಾರಕ್ಕೆ ನಿರ್ಧಾರವನ್ನು ಮಾಡಿರೋ ರೀತಿಯಲ್ಲಿ ಕುಟುಂಬಸ್ಥರು ಕಾಣ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದರ ಬಗ್ಗೆ ಅಧಿಕೃತ ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ ಮೈಸೂರಿನ ಯಶೋಕ್ಪುರಂ ಬಳಿಯಲ್ಲಿ ಶ್ರೀನಿವಾಸ ಪ್ರಸಾದ್ ಅವರ ಕುಟುಂಬಕ್ಕೆ ಸೇರಿರುವಂತಹ ಒಂದು ಟ್ರಸ್ಟ್ನ ಜಾಗ ಇದೆ ಆ ಟ್ರಸ್ಟ್ನ ಜಾಗದಲ್ಲೇ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸೋಕ್ಕೂ ಕೂಡ ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹನ್ನೊಂದು ಗಂಟೆಯ ನಂತರದಲ್ಲಿ ಇವತ್ತು ಹನ್ನೊಂದು ಗಂಟೆಯಿಂದ ನಾಳೆ ಬೆಳಗ್ಗೆ ಬಹುತೇಕ ನಾಳೆ ಬೆಳಿಗ್ಗೆಯವರೆಗೂ ಕೂಡ ಅಂತಿಮ ನವನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿರುವಂಥ ಈಗ ಈಗ ಸದ್ಯಕ್ಕೆ ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ಜಯಲಕ್ಷ್ಮೀಪುರಂನ ಭೀಮಸದನಕ್ಕೆ ಸದನಕ್ಕೆ ಆಗಮನಿಸ್ತಾ ಇದ್ದಾರೆ ಮುಖ್ಯವಾಗಿ ಮೈ ಮೈಸೂರು ಭಾಗದ ಸುತ್ತೂರು ಶ್ರೀಗಳು ಈಗಾಗಲೇ ಬಂದು ಅಂತಿಮ ನವನವನ್ನು ಸಲ್ಲಿಸಿರುವಂಥದ್ದು ಶಾಸಕರಾಗಿರುವಂಥ ಜಿ ಟಿ ದೇವೇಗೌಡರು ಪುಟ್ಟರಂಗ್ ಶೆಟ್ಟರು ಮತ್ತು ಈಗ ತಾನೇ ಸಾಹಿತಿ ದೇವನೂರು ಮಾದೇವರು ಹೀಗೆ ಮೈಸೂರು ಭಾಗದ ಹಲವು ಗಣ್ಯರುಗಳು ಕೂಡ ಈಗಾಗಲೇ ಮೈಸೂರಿನ ಜಯಲಕ್ಷೀಪುರಂನ ನಿವಾಸಕ್ಕೆ ಬಂದು ಶ್ರೀನಿವಾಸ ಪ್ರಸಾದ್ ಸರ್ಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಬಹುತೇಕ ರಾಜ್ಯದ ಬಹುತೇಕ ಗಣ್ಯರುಗಳು ಕೂಡ ಇವತ್ತು ಮತ್ತು ನಾಳೆ ಒಳಗಡೆ ಬಂದು ಅಂತಿಮ ಸಂಸ್ ನಮನವನ್ನು ಕೂಡ ಸಲ್ಲಿಸ್ತಾರೆ ಎನ್ನುವಂತಹ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದ್ದಾವೆ ಮಮತಾ ರೈಟ್ ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ ದೃಶ್ಯಾವಳಿಗಳನ್ನು ಗಮನಿಸುತ್ತಾ ಇದ್ದೀರಿ ಸುತ್ತೂರು ಶ್ರೀಗಳಿಂದ ಹಿಡಿದು ಜಿ ಟಿ ದೇವೇಗೌಡರ ತನಕ ಎಲ್ಲ ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ ಅಂತಿಮ ನಮನದಲ್ಲಿ ಪಾಲ್ಗೊಳ್ಳುವ ಮೂಲಕ ಕೊನೆಯ ಗೌರವ ಪೂರ್ವಕ ವಿದಾಯವನ್ನ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ತಿಳಿಸೋ ಮಾರ್ಗ ಕೂಡ ಅಲ್ಲಿ ಸಾಕ್ತಾ ಇದೆ ಸಾಹಿತಿಗಳಿಂದ ಹಿಡಿದು ಶ್ರೀಗಳ ತನಕ ಎಲ್ಲರೂ ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ಬಹುತೇಕ ನಾಳೆ ವಿಶ್ರೀನಿವಾಸ್ ಪ್ರಸಾದ್ ಅವರ ಅಂತ್ಯಕ್ರಿಯೆಯನ್ನ ನಡೆಸೋದಕ್ಕೆ ಕುಟುಂಬಸ್ಥರು ತೀರ್ಮಾನ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಅದರ ಬಗ್ಗೆ ಇನ್ನೂ ಕೂಡ ಅಧಿಕೃತ ಪ್ರಕಟಣೆ ಅಥವಾ ಅಧಿಕೃತವಾಗಿ ಇನ್ನೂ ಕುಟುಂಬ ಅದನ್ನು ಅಧಿಕೃತ ಪಡಿಸ್ತಾ ಇಲ್ಲ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ನಮಗೆ ಸಿಗುತ್ತೆ ಏನೇ ಆಗಲಿ ಸೋಲಿನಿಂದ ರಾಜಕೀಯ ಜೀವನವನ್ನು ಆರಂಭ ಮಾಡಿದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆಲುವಿನೊಂದಿಗೆ ರಾಜಕೀಯವನ್ನು ಮಾತ್ರ ಅಂತ್ಯ ಮಾಡಲಿಲ್ಲ ರಾಜಕೀಯ ಜೀವನವನ್ನು ಮಾತ್ರ ಅಂತ್ಯ ಮಾಡಲಿಲ್ಲ ಬದುಕನ್ನು ಕೂಡ ಅಂತ್ಯಗೊಳಿಸಿದ್ದಾರೆ